ಎಷ್ಟು ಪ್ರೀತಿ ಅಮ್ಮ ಅಂದ್ರೆ, ಅಮ್ಮ ಅಂದ್ರೆ ಅದರಲ್ಲೇ ಪ್ರೀತಿ ಇರುತ್ತೆ. ಆಮೇಲೆ ಸ್ಪೆಷಲ್ ಅಂದ್ರೆ ಅವ್ರು ಬಿಟ್ಟು ಇನ್ನು ಯಾರು ಇಲ್ಲ. ಅಮ್ಮನ ಪ್ರೀತಿನೇ ಪ್ರಪಂಚದಲ್ಲಿ ಸಿಗ್ಲಾರ್ದಂತಹ ವಸ್ತು, ಅದನ್ನ ಯಾರು ಕೊಡಕ್ಕಾಗಿಲ್ಲ. ಅದನ್ನ ಅಮ್ಮ ಅಂದ್ರೆ ಅಮ್ಮಗೆ ಸರಿಸಾಟಿ ಯಾರು ಇಲ್ಲ. ನೀವೇ ಹೆಂಗೆ ಅಮ್ಮನ ಕರೆಯೋದು, ಮಮ್ಮಿನ ಅಥವಾ ಕೆಲವರು ಅಕ್ಕ ಅಂತ ಕರೀತಾರಂತೆ, ನೀವು ಹೇಗೆ ಕರೀತೀರಿ? ಅಮ್ಮನೇ ಸ್ಪೆಷಲ್, ಅಮ್ಮನೇ ವೆರಿ ಸ್ವೀಟ್ ನೇಮ್, ಅದರಿಂದನೇ ಕರೆಯೋದು. ತಾಯಿನ ರೀಪ್ಲೇಸ್ ಮಾಡೋಕ್ಕಾಗತ್ತಾ ಅಕ್ಕನ ಪ್ರೀತಿಯಲ್ಲಿ? ಅಷ್ಟು ಆಗಲ್ಲ, ಬಟ್ ಅಕ್ಕ ಆಲ್ಸೋ ನಮಗೆ ತಾಯಿ ಥರನೇ ಕಾಣಿಸ್ತಾಳೆ. ಅಷ್ಟು ಆಗಲ್ಲ ಅನ್ಸುತ್ತೆ, ಡಿಫ್ರೆನ್ಸ್ ಇದೆ ಅನ್ಸುತ್ತೆ. ನನ್ನದು ಪ್ರಶ್ನೆ ಏನು, ಒಂದೇ ದಿನ ಅನ್ಸುತ್ತೆ ಮಕ್ಕಳು ಅತ್ತಾಗ ತಾಯಿ ಖುಷಿ ಪಡೋದು? ಮಕ್ಕಳು ಅತ್ತಾಗ ಒಂದೇ ದಿನ ತಾಯಿ ಖುಷಿ ಪಡೋದು, ಅವತ್ತು ಜನ್ಮದಿನ ಆಗಿರುತ್ತೆ ಆ ಮಕ್ಕಳು. ಕರೆಕ್ಟ್, ಅದು ಎಂಥ ಒಳ್ಳೆ ಸೆಲೆಬ್ರೇಷನ್ ಅಲ್ವಾ? ಹೌದೌದು, ನಿಜ. ಆ ತಾಯಿ ಹತ್ರೂ ಕೂಡ ನಾವು ಹುಟ್ಟಿದೀವಿ ಅಂತ ಖುಷಿ ಪಡ್ತಾರೆ. ಅದು ನೋವಲ್ಲಿನೂ ದುಃಖದಲ್ಲಿನೂ ಸುಖ ಇದೆ ಅನ್ಸುತ್ತೆ. ಮೇಡಮ್ ನೀವೇನು ಹೇಳ್ತೀರಾ? ನೋ ಒನ್ ಕ್ಯಾನ್ ರೀಪ್ಲೇಸ್ ಮದರ್ಸ್ ಪ್ಲೇಸ್. ಇವತ್ತು ಮದರ್ಸ್ ಡೇ ಸ್ಪೆಷಲ್, ಸೊ ಅಮ್ಮಂಗೆ ಹೇಳೋದಾದ್ರೆ ನೀವೇನು ಹೇಳ್ತೀರಾ? ಏನು ಹೇಳೋಕ್ಕಾಗಲ್ಲ, ಅವ್ರು ನಾವು ಏನು ಮಾಡಿದ್ರು ಅವ್ರ ಋಣ ತೀರ್ಸೋಕ್ಕಾಗಲ್ಲ ಅಷ್ಟೇ. ಶೀ ಇಸ್ ಗ್ರೇಟ್. ತಾಯಿ ಮಾತ್ರ ದೇವರು ಅನ್ಸುತ್ತೆ, ಯಾಕಂದ್ರೆ ಎಲ್ಲವನ್ನು ಕ್ಷಮಿಸುವಂತಹ ಕ್ಷಮೆಯಾಧರಿತ್ರಿ ಯಾಕೆ ಅಮ್ಮ. ಅದಕ್ಕಿಂತ ಮಿಗಿಲಾದ ಇನ್ನೇನು ಇಲ್ಲ. ನಾವು ಅವ್ರು ಏನೇ ನಾವು ಏನೇ ತಪ್ಪು ಮಾಡಿದ್ರು ತಾಯಿ ಕ್ಷಮಿಸ್ತಾಳೆ, ಬಟ್ ಮಕ್ಕಳಿಗೆ ಕ್ಷಮಿಸಕ್ ಸಾಧ್ಯನೇ ಇಲ್ಲ. ಪ್ರೀತಿ ಇದ್ದಲ್ಲಿ ತಪ್ಪು ಕಾಣಲ್ಲ ಮೇಡಮ್, ತಪ್ಪು ಹುಡುಕಲ್ಲ ತಾಯಿ ಮಗಳದ್ರ. ಅದನ್ನ ತಪ್ಪು ಅಂತ ಹೇಳದ್ಕಿನ್ನ ಅದನ್ನ ಸರಿಪಡಿಸೋಣ ಅಂತ ಪ್ರೀತಿಯಿಂದ ಸರಿಪಡಿಸೋಣ ಅನ್ನೋದೇ ಹುಡುಕ್ತಾಳೆ. ಐ ಲವ್ ಯು ಅಮ್ಮ, ಐ ಲವ್ ಯು ಸೋ ಮಚ್. ನೀವು ಹೀಗೆ ನಗ್ತಾ ಇರ್ರಿ, ನಮಗೆಲ್ಲ ಖುಷಿ ಹಂಚಿಸ್ತಾ ಇರ್ರಿ. ಐ ಲವ್ ಯು ಅಮ್ಮ.